ಕಳೆದ 2 ವರ್ಷಗಳ ಹಿಂದೆಯಷ್ಟೇ ನಿರ್ಮಾಣವಾದ ಬಾಂದರ್ಕಂ ಬ್ರಿಡ್ಜ್ ಇದೀಗ ಒಂದು ಬದಿಗೆ ಮಣ್ಣು ಕೊಚ್ಚಿ ಕಳಚಿ ಪ್ರಯಾಣಿಕರ ಪ್ರಾಣ ಹಾನಿಗೆ ಕಾದು ನಿಂತಿದೆ. ಕಳೆದ ಬಾರಿ ಭಾರಿ ಪ್ರಮಾಣದ ಮಳೆ ನೀರಿನ ರಭಸಕ್ಕೆ ಬಂದು ಬದಿಗಿನ ಫ್ಲೈಓವರ್ ಕಳಚಿ ಬಿದ್ದು ಭಾರಿ ಅನಾಹುತಕ್ಕೆ ಕಾರಣವಾಗಿದೆ. ಕಾರಣ ಕಟ್ಟಡ ನಿರ್ಮಾಣದಲ್ಲಿ ಎರಡೂ ಬದಿಗೆ ಸರಿಯಾಗಿ ಬಂದರು ನಿರ್ಮಾಣ ಮಾಡಿ ಗರಸು ತುಂಬುವುದನ್ನು ಬಿಟ್ಟು ಈಗ ನಿಗಾ ವಹಿಸಿದ ಆಡಳಿತಾಧಿಕಾರಿಗಳು ಇದು ಗುತ್ತಿಗೆದಾರರ ನಿರ್ಲಕ್ಷ್ಯವೂ ಅಥವಾ ಗುತ್ತಿಗೆದಾರರುಗಳ ನಿರ್ಲಕ್ಷ್ಯ ತಿಳಿತಾ ಇಲ್ಲ. ಲೋಕೋಪಯೋಗಿ ಬಂದರು ಮತ್ತು ಮಲೆನಾಡು ಜಲಸಾರಿಗೆ ಇಲಾಖೆಯಿಂದ ನಬಾರ್ಡ್ RRD 2022 ಯೋಜನೆಯಡಿಯಲ್ಲಿ NM ರಸ್ತೆಗೆ ಕೂಡುವ ರಸ್ತೆಗೆ ಹಾಗೂ ಬೆಳಕೂಡ ಡೊನ್ನವಾಡ ಮತ್ತು ಕರಗಾವ ರಸ್ತೆಯ ಮೂಲಕ ಯಾದಗುಡ್ಡ ಹದ್ದನ್ನವರೆಗೆ ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಚಲಿಸ್ತಾ ಇವೆ. ಅಷ್ಟೇ ಅಲ್ಲದೆ ಈ ರಸ್ತೆ ಮಾರ್ಗದಲ್ಲಿ ಕಳ್ಳ ಮಾರ್ಗವಾಗಿ RTO ತಪ್ಪಿಸಲು ಓವರ್ಲೋಡ್ ವಾಹನಗಳು ಸಹ ಚಲಿಸ್ತಾ ಇವೆ. ಈ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಬಾಂದಾರ್ ಬದಿಗೆ ವಾಹನ ಚಲಿಸಿದ್ರೆ ಸೀದಾ ಯಮನ ಲೋಕಕ್ಕೆ ಸೇರುವುದು ಖಚಿತ. ಇಲ್ಲಿ ರಸ್ತೆ ಕಳಚಿರುವ ಬಗ್ಗೆ ಇಲ್ಲಿನ ಟೆಂಡರ್ ಪಡೆದ ಗುತ್ತಿಗೆದಾರರಾಗಲಿ ಅಥವಾ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಅಪಘಾತ ವಲಯ ಅಂತ ಸಿಗ್ನಲ್ ಸಹ ಹಾಕಿಲ್ಲ. ಜೊತೆಗೆ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಕೆಲಸದ ಪ್ರಗತಿ ನಡೆದಿದೆ ಅಂತ ಹೇಳಿ ಜಾರಿಕೊಳ್ತಿದ್ದಾರೆ. ಇನ್ನೆರಡು ತಿಂಗಳಾದ್ರೆ ಸಾಕು, ಮತ್ತೆ ಮಳೆಗಾಲ ಪ್ರಾರಂಭವಾಗುತ್ತೆ. ಇಲ್ಲಿ ನೋಡಿದ್ರೆ ಮಂದಗತಿಯಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಮತ್ತು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡಿದಾರಲ್ಲ ಅವ್ರಿಗೆ ಅದನ್ನ ಮಳೆಗಾಲ ಒಳಗ ಸರಿಯಾದ ಅಂದನ್ನ ಏನು ಬಿದ್ದು ಹೊಂಟೈತಿರಲ್ಲ ಅದನ್ನ ಕೈಟ್ ಕೊಡ್ಬೇಕು ಅಂತ ಕೇಳ್ತೀವ್ರಿ ಸರ್. ಓಕೆ, ಮತ್ತೆ ಅಧಿಕಾರಿಗಳು ಅದನ್ನ ಹೆಂಗೆ ಬಿಲ್ ಮಾಡಿದ್ರು ಏನು ಮಾಡಿರು ಅನ್ನೋದ ಮೇಲಿನ ಅಧಿಕಾರಿಗಳು ಅದನ್ನ ವಿಚಾರಣೆ ಮಾಡ್ಬೇಕ್ರಿ ಸರ್. ಯಾಕಂದ್ರೆ ಈಗ ಅದ ಈಗ ಬೆಳಾಯ್ತ್ರಿ, ಕೈಟಿನ 2 ವರ್ಷ ಆಗಿಲ್ಲರಿ ಸರ್. ಅದು ಬೆಳ್ಕೂಡ ಬ್ರಿಡ್ಜ್ ಅಂದ್ರೆ ಸರ್ ಸಾಕಷ್ಟು ವಾಹನಗಳು ಹದಾಡ್ತಾವ್ರಿ ಅಲ್ಲಿ. ಓಕೆ, ವಾಹನಗಳ ಶಾರ್ಟ್ಕಟ್ ಘಟಪ್ರಭಾ ಆಗಲಿ ಗೋಕಾಕ್ ಆಗಲಿ ವಾಹನಗಳು ಸಾಕಷ್ಟು ಹದಾಡ್ತಾವು. ಏನಾರ ಅನಾಹುತ ಆದ್ರೆ ಕಾಂಟ್ರಾಕ್ಟರ್ ಸಂಬಂಧರು ಸರ್ ಮೇನ್ ಹೊಣೆ. ಮತ್ತೆ ಅದೇ ಅಧಿಕಾರಿಗಳು ಯಾರು ಸಂಬಂಧಪಟ್ಟವ್ರ ಅಧಿಕಾರಿಗಳು ಲೋಕ ಇಲಾಖೆ ಅಧಿಕಾರಿಗಳು ಏನು ಅದಕ್ಕೆ ಸಾಥ್ ನೀಡಿದಾರಲ್ಲ ಕಾಂಟ್ರಾಕ್ಟರ್ಗೆ, ಅವರು ಹೊಣೆ ಆಗ್ತಾರ ಅಂತ ಹೇಳ್ತಾರೆ ಸರ್ ಇದನ್ನ. ಯಾಕಂದ್ರೆ ಈಗ ಅದ ಕೆಲಸ ಮಾಡುವ ಮುಂದೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಬಿಲ್ ಮಾಡ್ಬೇಕಾಗಿತ್ತು ಸರ್. ಸರಿ ಸರ್. ಆದ ಕಾರಣಕ್ಕೆ ಅವ್ರು ಏನು ಮಾಡಿದಾರೆ ಸರ್ ಅಂದ್ರೆ ಅಧಿಕಾರಿಗಳು ಕಾಂಟ್ರಾಕ್ಟರ್ ಹತ್ತಿರನ ಸಮಿಲ್ ಹಾಕಿಸ್ಕಿಂದ ಬಿಲ್ ಮಾಡಿ ಕಿಸ್ಕಿಂದ 2 ವರ್ಷ ಆಯ್ತು ಸರ್ ಬಿಲ್ ಆಗೈತಿ ಎಲ್ಲ. ಆದ್ರೂ ಸರ್ ಅವ್ರು ಏನ್ ಮಾಡೋದಾರ ಸರ್ ಅಂದ್ರೆ ಈಗ ಒಂದು ಕೆಲಸ ಅದು ಏನು ಬಿದ್ದಿತ್ತಿರಲ್ಲ ಸರ್ ಅದ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಡ್ಬೇಕಿಲ್ಲ. ಮಳೆಗಾಲದೊಳಗೆ ಏನಾಯ್ತು ಸರ್ ಮತ್ತೆ ನೀರು ಬಂದು ಕಿಸ್ಕಿಂದ ಕಚ್ ಬೀಳ್ದೈತ್ರಿ ಸರ್. ಅದು ಅಂದ್ರೆ ಅಲ್ಲಿ ಸಂಚಾರ ಅಡೆತಡೆ ಆಗ್ತೈತೆ ಅಂತ ನೀವು? ಸಂಚಾರ ಅಡೆತಡೆ ಆಗ್ತೈತ್ರಿ ಸರ್. ಸಾರ್ವಜನಿಕ ತ್ರಾಸ ಆಗಬಾರ್ದಂಗ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ತೀವಿ ಸರ್. ಮಾತಾಡಿದಾರ್ರಿ ಊರಿನ ಹಿರಿಯರು. ಯಾರು ಅವ್ರು ಕಾಂಟ್ರಾಕ್ಟರ್? ಕಾಂಟ್ರಾಕ್ಟರ್ ಸರ್ ಅವ ಅಡ್ರೆಸ್ ಸರ್ ನಿಮ್ಗೆ ಗೊತ್ತಿಲ್ಲ ಸರ್. ಓಕೆ, ಕಾಂಟ್ರಾಕ್ಟರ್ಗೂ ಊರಿನ ಹಿರಿಯರು ಮಾತಾಡಿದಾರು. ಆದ್ರೂ ಸರ್ ಕಾಂಟ್ರಾಕ್ಟರ್ ಜವಾಬ್ದಾರಿ ಹೊರಾನಿಲ್ಲ. ಓಕೆ, ಅಧಿಕಾರಿಗಳು ಅದನ್ನ ಬಂದ್ ಕಿಸ್ಕಿಂದ ಪರಿಶೀಲನೆ ಮಾಡಿ ಕಿಸ್ಕಿಂದ ಮಾಡಿಸುವಂತ ಕೆಲಸ ಮಾಡ್ಬೇಕು, ಇಲ್ಲ ಅಧಿಕಾರಿಗಳು ಹೊಣೆ ಆಗ್ತಾರ ನೀರು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಮೇಗಳು ಬಿದ್ದವ್ರು ಆ ಡಬ್ರೆದಾಗ ಯಾರೇ ದ್ವಿಚಕ್ರ ವಾಹನವಾಗಲಿ ಇದು ಕಾರಣವ ಟ್ರಕ್ದವ ಜೋರ ಹಾಕಿದ ತಿಳ್ರಿ ಅವ್ನು ಬದುಕುಳಿಯಂಗಿಲ್ಲ. ಹೌದು, ಇದು ಮಾತ್ರ ಗ್ಯಾರಂಟಿ. ಮತ್ತೆ ಈಗಾಗಲೇ ಇವಾಗ ನ್ಯಾಯಾಲಯದೊಂದು ಆದೇಶನ ಆಗಿತ್ರಿ, ಯಾವುದೇ ಥರದ ರಸ್ತೆನ ಅನಾಹುತ ಆಯ್ತು, ರಸ್ತೆ ಕಳಪೆ ಕಾಮಗಾರಿಯಿಂದ ಅನಾಹುತ ಆಯ್ತು ಅಂದ್ರೆ ಅದಕ್ಕೆ ನೇರ ಗುತ್ತಿಗೆದಾರ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹೊಣೆಗಾರ ಅಂತ ಈಗಾಗಲೇ ಆದೇಶ ಆಗೈತಿ. ಅದು ನಮ್ಮಲ್ಲಿ ಇನ್ನೂ ಇಲ್ಲಿ ಯಾರು ಬಿಸಿ ಮುಟ್ಸೋರು ಇಲ್ಲ ಇದಾರ್ರಿ. ಬಟ್ ಸರ್, ಈಗ ಅಧಿಕಾರಿಗಳನ್ನ ಕೇಳಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ ಅದಕ್ಕೆ ಹಣ ಮಂಜೂರಾಗಿದೆ, ಈಗ ನಾವು ಕಾಮಗಾರಿ ಸ್ಟಾರ್ಟ್ ಮಾಡಿದೆವು ಅಂತ ಹೇಳ್ತಾರೆ ಅವರು. ಬರೋಬ್ಬರಿ ಐತ್ರಿ, ನೀವು ಕಾಮಗಾರಿ ಸ್ಟಾರ್ಟ್ ಮಾಡ್ರಿ, ನಿರ್ವಹಣೆಗೆ ರೊಕ್ಕ ಕೊಟ್ಟಿರ್ತೀರಿ, ನಿರ್ವಹಣೆ ಯಾಕೆ ಮಾಡಂಗಿಲ್ಲರಿ ನೀವು? ಸರಿ, ಈಗ ರಸ್ತೆ ಮಾಡಿರ್ತಾರೆ 2 ವರ್ಷ 3 ವರ್ಷ ನಿರ್ವಹಣೆ ವ್ಯವಸ್ಥೆ ಅಂತೇಳಿ ಖರ್ಚು ಹಾಕಿರ್ತಾರ್ರಿ. ಆ ಡಬ್ರೆಗಳು ಬಿಟ್ರೆ ಪ್ಯಾಚ್ ವರ್ಕ್ ಯಾರು ಮಾಡವ್ರ? ಮಂದಿ ಪಬ್ಲಿಕ್ ಮಂದಿ ಮಣ್ಣು ಹೋಗೋದ್ರೆ ಪ್ಯಾಚ್ ವರ್ಕ್ ಮಾಡಕತ್ತಿದಾರ್ರಿ. ಈ ಉದಾಹರಣೆ ನಮ್ಮ ಇಲ್ಲೇ ನೋಡ್ರಿ, ದುರ್ಗಾ ಭವನ ಹತ್ರ ಚುಕ್ಕಡಿ ಅಂಕ್ಲಿ ಕೊಡಿ, ದುರ್ಗಾ ಭವನ ಹತ್ರ ಲಾಸ್ಟ್ ಟೈಮ್ ಪೊಲೀಸ್ ಸಂಚಾರಿ ಪೊಲೀಸರ ಮುರುಗ್ ತಂದು ಹೋಗಿದಾರ್ರಿ ಅಲ್ಲಿ. ಹೌದು, ಅಂದ್ರೆ ಅದ ನಿರ್ವಹಣೆ ಆಕ್ಚುಲಿ ಯಾರು ಇರ್ತೈತಿ, ಯಾರು ಯಾರು ಕಾಮಗಾರಿ ಮಾಡಿದ್ರು ಅವ್ರ ನಿರ್ವಹಣೆ ಇರ್ತೈತಿ. ಈ ಹಿಂದೆ ಅಲ್ಲಿ ಯಾರು ಕಾಮಗಾರಿ ಮಾಡಿದಾರು ಅವ್ರು ಕಾಮಗಾರಿ ಮಾಡಿದವ್ರು ಏನೈತಿ ಅದನ್ನ ನಿರ್ವಹಣೆ ಮಾಡಬೇಕು. ಕೂಡಲೇ ಈಗ 24 ತಾಸದೊಳಗೆ ರಸ್ತೆ ಸರಿ ಆಗದೆ, ರಸ್ತೆ ಸರಿ ಆಗಲಿಲ್ಲ ನಾವು ಮಾಹಿತಿ ಹಾಕದಾಗಿಲ್ಲ, ಮಾಹಿತಿ ತಗೋತೇವೆ, ಇವ್ರ ಮ್ಯಾಗ ನೇರ ಕಾನೂನು ಹೋರಾಟ ಮಾಡಕ್ಕೆ. ಕೆಲಸ ಮಾಡುವಾಗ ಮೊದಲೇ ಎಚ್ಚೆತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ಈಗ ಇಂತಹ ಪರಿಸ್ಥಿತಿ ಎದುರಾಗ್ತಿರಲಿಲ್ಲ. ಈಗ ಮತ್ತೆ ಅಂದಾಜು ಮೊತ್ತ 20 ಲಕ್ಷಗಳವರೆಗೆ ಅನರ್ಥ ಖರ್ಚು ಮಾಡಿ ಜನರಿಂದ ಹಾಗೂ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ. ಇದು ಪರ್ಸೆಂಟೇಜ್ ಕೆಲಸ ಅಂತ ಸಾರ್ವಜನಿಕರ ವಿರುದ್ಧವೂ ಕಿಡಿಕಾರ್ತಿದ್ದಾರೆ. ಅದೇ ರೀತಿ ಕರಗಾಂವ ಡೋನುವಾಡ ರಸ್ತೆ ಸಹ ಹದಗೆಟ್ಟಿದ್ದು ನಿತ್ಯ ಸಂಚರಿಸ್ತಾ ಇರುವ ಜನರು ಬೇಸತ್ತು ಶಾಸಕರಿಗೆ ಚೀಮಾರಿ ಹಾಕಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಒಳ್ಳೆಯ ಕೆಲಸ ಮಾಡಿ ಜನರ ಮನಸ್ಸು ಸೆಳಿತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಿಮ್ಸಿನ್ ಕಂಬಳೆ S9 TV ಚಿಕ್ಕೋಡಿ.